ಪುನೀತ್ ರಾಜಕುಮಾರ್ ಅವರ ಸಾವು ಅಕಾಲಿಕವಾದದ್ದು ಬಹಳ ಚಿಕ್ಕ ವಯಸ್ಸಿಗೆ ಸುಮಾರು 45 46 ವರ್ಷಕ್ಕೆ ನಮ್ಮನ್ನು ಅಗಲಿರತಕ್ಕಂತದ್ದು ಇಡೀ ರಾಜ್ಯದ ಜನರಿಗೆ ಆಘಾತವನ್ನು ಉಂಟುಮಾಡಿದೆ ನನಗೆ ಮತ್ತು ರಾಜಕುಮಾರ್ ಅವರ ಕುಟುಂಬಕ್ಕೆ ಮೊದಲಿಂದ ಕೂಡ ಬಹಳ ಹತ್ತಿರದ ಸಂಬಂಧ ರಾಜಕುಮಾರ್ ಅವರು ಇದ್ದಾಗ ಆಗ ಹೋಗ್ತಿದ್ದೆ ಅವರ ಮನೆಗೆ ನಾನು ರಾಜಕುಮಾರ್ ಅವರು ನಮ್ಮ ಜಿಲ್ಲೆಯವರು ರಾಜಕುಮಾರ್ ಕೂಡ ಒಬ್ಬ ಮಾನವೀಯತೆ ಇದ್ದಂತ ಸರಳ ಸಜ್ಜನಿಕೆ ವಿನಯವಂತಿಕೆ ಇದ್ದಂತ ವ್ಯಕ್ತಿತ್ವ ಹೊಂದಿದ್ದರು ಅದೇ ರೀತಿ ಅವರ ಅಪ್ಪನ ತಂದೆ ರೀತಿನಲ್ಲೇ ಪುನೀತ್ ರಾಜಕುಮಾರ್ ಕೂಡ ಬಹಳ ಸರಳವಾದಂತ ವ್ಯಕ್ತಿ ಸಜ್ಜನಿಕೆಯ ವ್ಯಕ್ತಿ ಮತ್ತೆ ವಿನಯವಂತಿಕೆ ಬಹಳ ಇತ್ತು ದೊಡ್ಡವರ ಕಂಡ್ರೆ ಬಹಳ ಗೌರವದಿಂದ ಮಾತಾಡಿಸ್ತಕ್ಕಂತ ಪ್ರವೃತ್ತಿಯನ್ನು ಬೆಳೆಸಿಕೊಂಡಿದ್ರು ಜೊತೆಗೆ ಅವರು ಕಲೆ ಇದೆಯಲ್ಲ ವ್ಯಕ್ತಿಗತವಾಗಿತ್ತು ಕಲೆ ಅವರ ರಕ್ತದಲ್ಲೇ ಹರಿತಾ ಇತ್ತು ರಾಜಕುಮಾರ್ ಅವರಿಂದ ಅದು ಬಡವಳಿಯಾಗಿರುವುದಂತ ಕಲೆ ಅವರು ಬಾಲ ನಟರಾಗಿ ಆಮೇಲೆ ಪೂರ್ಣ ಪ್ರಮಾಣದ ನಟರಾಗಿ ಕರ್ನಾಟಕದ ಜನರ ಅದರಲ್ಲಿ ವಿಶೇಷವಾಗಿ ಕನ್ನಡಿಗರ ಮನವನ್ನ ಗೆದ್ದಿದ್ರು ವೆರಿ ಪಾಪ್ಯುಲರ್ ಆಕ್ಟರ್ ನಾನು ಕೂಡ ಒಂದು ಸಿನಿಮಾ ಪುನೀತ್ ರಾಜಕುಮಾರ್ ಒಂದ್ಸಾರಿ ನನಗೆ ಮಾಮಾ ಮಾಮಾ ಅಂತ ಕರೀತಿದ್ರು ಯಾವಾಗಲೂ ನನಗೆ ಒಂದು ರಾಜಕುಮಾರ್ ಅಂತ ಸಿನಿಮಾ ಬಂದಿತ್ತು ಅದನ್ನ ನೋಡಲೇಬೇಕು ಅಂತ ಹೇಳಿ ಒಂದ್ಸಾರಿ ನನಗೆ ರಿಕ್ವೆಸ್ಟ್ ಮಾಡಿದ್ರು ನಾನು ಮೈಸೂರಿನಲ್ಲಿ ಸರಸ್ವತಿ ಥಿಯೇಟರ್ನಲ್ಲಿ ನೋಡಿದ್ದೆ ಕೊಪ್ಪಲಿನಲ್ಲಿ ಒಂದು ಥಿಯೇಟರ್ ಇದೆ ಮೈಸೂರಿನಲ್ಲಿ ನೋಡಿದ್ದೆ ಆಮೇಲೆ ಅದು ಹೇಗಿದೆ ಹೇಳಬೇಕು ಅಂತ ಹೇಳಿದ್ರು ನಾನು ಅದನ್ನ ನೋಡಿ ಆ ಕಥೆಯಲ್ಲಿ ಯಾವ ರೀತಿ ಅಭಿನಯ ಮಾಡಿದ್ದಾರೆ ಎಲ್ಲರೂ ಕೂಡ ಹೇಳಿದ್ದೆ ಒಬ್ಬ ಪ್ರತಿಭಾನ್ವಿತ ನಟ ಇನ್ನೂ ಕೂಡ ಬಹಳ ವರ್ಷ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ಅವರ ಸಾವಿನಿಂದ ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಇಡೀ ದೇಶದ ಚಿತ್ರರಂಗಕ್ಕೆ ಅಪಾರವಾದಂಥ ನಷ್ಟವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆ ನಷ್ಟವನ್ನು ತುಂಬಲಿಕ್ಕೆ ಭಾರಿ ಕಷ್ಟ ಇವತ್ತು ಹೊಸ ನಿನ್ನೆ ಇವತ್ತು ಎರಡು ದಿನಗಳಿಂದ ಕರ್ನಾಟಕದ ಜನ ಕಣ್ಣೀರು ಹಾಕಿದ್ದಾರೆ ಅದರಲ್ಲಿ ವಿಶೇಷವಾಗಿ ಯುವಕರು ಅವರು ಸಾವಿನಿಂದ ದಿಗ್ಭ್ರಾಂತರಾಗಿದ್ದಾರೆ ದುಃಖವನ್ನು ಅನುಭವಿಸಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರೆಲ್ಲ ಅಭಿಮಾನಿಗಳಿಗೆ
ಬೆಂಗಳೂರು ಒನ್ ನ್ಯೂಸ್, ಇದು ನಿಮ್ಮ ಧ್ವನಿ.